Hi, hello friends, welcome back to my another vlog. Friends, ivattu naavu nortta iruvantha ond miracle agiruvantha garden berenu alla namma Dubai nalli iruvantha miracle garden. So hesrige takkanage idu miracle agidya illvo anta neevu nortta idira. Hagadre banni vlog na shuru madana. Idu entrance friends. Entrance indana nan illinda video capture maadi shoot maadi hogta idini. Nortta irabodu entrance nalli yav tara ide anta. Friends, this garden is a flash of flowers. Flowers are foreigners. Foreigners are not available. There are foreigners here. There are famous in Dubai. There is a Burj Khalifa and a miracle garden. There is a miss garden. There are eye-catching scenes here. Friends, there is a ticket set. There is a ticket. ಬರುತ್ತೆ ಅಂತ ಹೇಳಿದ್ರೆ 55 dirhams, ಆಲ್ಮೋಸ್ಟ್ ಇಂಡಿಯನ್ ರೂಪಿ ಅಂತ ಹೇಳಿದ್ರೆ ಅರೌಂಡ್ 1000 ಸಮಥಿಂಗ್ ಈ ಥರ ಬರುತ್ತೆ. ಸೊ ನಮ್ಮ ಮನಿ ವ್ಯಾಲ್ಯೂಗೆ ತಕ್ಕನಾಗಿ ಅದು ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್, ಇದ್ರೊಳಗಿರುವಂತಹ ಈ ಐ ಕ್ಯಾಚಿಂಗ್ ಸೀನ್ಸ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ನಾನು ಎಂಟ್ರೆನ್ಸ್ ಇಂದಲೇ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂತಹ ಫ್ಲವರ್ಸ್ ನೋಡಿ ಯಾವ ಥರ ಇದೆ ಅಂತ, ನಮ್ಮ ಕಣ್ಣಿಗೆ ಮುದ ಕೊಡುವಂತಹ ಆ ಸೀನ್ಸ್ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು. ಆ ಫ್ಲವರ್ಸ್ ಒಳಗೆ ನನಗೆ ಎಲ್ಲಿಂದ ಯಾವ ಪಿಕ್ಚರ್ ಕ್ಯಾಪ್ಚರ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವ ಮೂಲೆಯಿಂದ ನಿಂತ್ಬಿಟ್ಟು ನಮಗೆ ಫೋಟೋ ತೆಗಿಬೇಕು ಅಂತ ಗೊತ್ತಾಗಲ್ಲ. ಯಾವ ಸೈಡ್ನಲ್ಲೇ ನಮಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ, ಯಾವ ಸೈಡ್ನಲ್ಲಿ ನಾವು ಫೋಟೋಗೆ ಪಿಕ್ ಪೋಸ್ ಕೊಡಬೇಕು ಒಂದು ಸಹ ಗೊತ್ತಾಗ್ತಾನೆ ಇರಲಿಲ್ಲ. ಅಲ್ಲಿ ನೋಡಿ ಬೊಂಬೆಗಳಂತೂ ಯಾವ ಥರ ಆ ಡ್ರೆಸ್ ಹಾಕ್ಕೊಂಡು ತಿರ್ಗ್ತಾ ಇದೆ ಅಂತ ಕಣ್ಣಿಗೆ ಅಂತೂ ಮುದ ಕೊಡುವಂತಹ ದೃಶ್ಯಗಳು ಫ್ರೆಂಡ್ಸ್. ಒಂದೊಂದು ಆಕಾರದಲ್ಲೂ ಸಹ ಒಂದೊಂದು ಫ್ಲವರ್ಸ್ನಲ್ಲಿ ಅಲ್ಲಿ ಡೆಕೋರ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಅಲ್ಲೊಂದು ಅರಮನೆ ಥರ ಇದೆ, ಅದು ಏನಂತ ನನಗೆ ಗೊತ್ತಿಲ್ಲ. ಅಲ್ಲಿ ಎಲಿಫೆಂಟ್ ಇದೆ ನೋಡ್ತಾ ಇರ್ಬೋದು. ಇದೆಲ್ಲ ಕರೆಕ್ಟಾಗಿ ಆ ಫ್ಲವರ್ಸಿಂದನೇ ಮಾಡಿರುವಂತಹದ್ದು. ಫ್ಲವರ್ಸ್ ಎಲ್ಲ ನೋಡ್ತಾ ಇದ್ದರೆ ಅದಕ್ಕೆ ಯಾವುದೋ ಒಂದು ಪ್ರತ್ಯೇಕವಾದಂತಹ ಫರ್ಟಿಲೈಸರ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಸಹ ಅಲ್ಲಿ ಆರ್ಟಿಫಿಷಿಯಲ್ ಇಲ್ಲ, ಎಲ್ಲ ಫ್ಲವರ್ಸ್ ಕೃತಕವಾಗಿ ನಮಗೆ ಬೆಳೆದಿರುವಂತಹ ಫ್ಲವರ್ಸೇ ಅದರೊಳಗೆ ಇರುವಂಥದ್ದು. ಎಲ್ಲ ಒಂದು ಕಣ್ಣಿಗೆ ಏನಪ್ಪ ಒಂದು ಐ ಕ್ಯಾಚಿಂಗ್ ಸೀನ್ಸನ್ನೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವಂತೂ ಅಲ್ಲಿಂದ ಹೋಗುವವರೆಗೂ ಫೋಟೋಸು ಆಮೇಲೆ ವೀಡಿಯೋಸು ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬರುವವರೆಗೂ ಫೋನ್ ಅಂತೂ ಕೈಯಿಂದ ಪಾಕೆಟ್ನಲ್ಲಿ ಇಟ್ಟೇ ಇಲ್ಲ. ಅಷ್ಟೊಂದು ಸುಂದರ ಭರಿತವಾದಂತಹ ದೃಶ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಅಲ್ಲೊಂದು ಅವರೇಸ್ ಅಲ್ಲೊಂದು ಸೈಕಲ್ ಇಟ್ಬಿಟ್ಟು ನಮಗೆ ಯಾವ ಥರ ಫೋಟೋ ಪೋಸ್ ಕೊಡ್ಬೋದು ಅಂತ ಅವರೇ ಎಲ್ಲ ಮಾಡಿ ತೋರಿಸಿದ್ದಾರೆ. ಸೊ ನಮಗೆ ಜಸ್ಟ್ ಅಲ್ಲೋಗಿ ನಿತ್ರೆ ಸಾಕು, ಫೋಟೋ ಕ್ಲಿಕ್ ಆಯಿತು, ಫೋಟೋ ಪೋಸ್ ಆಯಿತು. ಅಷ್ಟು ಒಳ್ಳೆ ಸೀನ್ಸ್ ಅಂತಲೇ ಹೇಳ್ಬೋದು. ನನ್ನ ಜಿಯಾಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ನಮಗೆ ಅಲ್ಲಿ ನಡೆದು ಹೋಗೋಕ್ಕೆ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಅಂತ ಹೇಳಿದ್ರೆ ಅಲ್ಲಿಂದನೇ ಒಂದು ವೆಹಿಕಲ್ ಇರುತ್ತೆ, ಟ್ರಾವೆಲ್ ಮಾಡಿ ಕರ್ಕೊಂಡು ಹೋಗುವಂತಹ ಸ್ಮಾಲ್ ವೆಹಿಕಲ್. ಸೊ ಅದರಲ್ಲಿ ನಮಗೆ ಕೂತ್ಕೊಂಡು ಆರಾಮ್ಸೆ ಹೋಗ್ಬೋದು. ಬಟ್ ನನಗೆ ಅನಿಸುತ್ತೆ ಈ ಥರ ವಾಕ್ ಮಾಡಿ ಹೋಗೋದ್ರಲ್ಲಿ ಇನ್ನೂ ಸಹ ತುಂಬಾ ಚೆನ್ನಾಗಿರುತ್ತೆ ಅಂತ. ಮಕ್ಕಳು ಬೇಬೀಸ್ ಎಲ್ಲ ಇರೋರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಬೇಬಿ ಟ್ರೋಲಿ ಇಟ್ಕೊಂಡು ಹೋಗ್ಬೋದು. ಯಾಕೆಂತ ಹೇಳಿದ್ರೆ ಮಕ್ಕಳನ್ನೆಲ್ಲ ಕ್ಯಾರಿ ಮಾಡಿಕೊಂಡು ನಮಗೆ ಅದರೊಳಗೆ ತಿರುಗಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಆಮೇಲೆ ಆ ಫ್ಲವರಿಂದ ಮಾಡಿರುವಂತಹ ಗೇಟ್ ಆಗಿರ್ಬೋದು, ಒಂದೊಂದು ದೃಶ್ಯ ನೋಡಿ ನೋಡಿ ಫ್ರೆಂಡ್ಸ್. ಅಲ್ಲೊಂದು ಬೊಂಬೆ, ಒಂದು ಡಾಲ್ ಯಾವ ಥರ ನಿಂತಿದೆ ಅಂತ, ಅದು ಫುಲ್ ಫ್ಲವರ್ಸ್. ಅದರಲ್ಲಿ ಏನೆಲ್ಲ ಇದೆ ಒಂದು ಸಹ ಆರ್ಟಿಫಿಷಿಯಲ್ ಇಲ್ಲ, ಎಲ್ಲನೂ ಸಹ ಕೃತಕವಾಗಿ ಅವರೇ ತಯಾರು ಮಾಡಿರುವಂತಹ ರೆಡಿಮೇಡ್ ಆಗಿ ಫ್ಲವರ್ಸ್ನ ಅವರು ಬೆಳೆದಿದ್ದಾರೆ ಅಂದರೆ ಅಷ್ಟೊಂದು ಚೆನ್ನಾಗಿದೆ. ಇನ್ನು ನಾವು ಇದನ್ನ ಮನೇಲಿ ಈ ಥರ ನಮಗೆ ಫ್ಲವರ್ಸ್ ಬೆಳೆದಕ್ಕಾಗಲ್ಲ. ಯಾಕೆಂದರೆ ನಮ್ಮನೇ ಸಹ ನರ್ಸರಿ ಇದೆ, ಬಟ್ ಈ ಥರ ಫ್ಲವರ್ಸ್ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಪ್ರತ್ಯೇಕವಾದಂತಹ ಯಾವುದೋ ಒಂದು ಫರ್ಟಿಲೈಸರ್ ಯೂಸ್ ಮಾಡ್ಬೋದು, ಮೇ ಬಿ ಯೂಸ್ ಮಾಡಿರ್ತಾರೆ. ಆಮೇಲೆ ಇದೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ನಾವು ಇನ್ನು ಅದರಲ್ಲಿ ಫುಲ್ಲು ಹೋಗಿದ್ದು ಅಂತ ನಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಯಾವ ಮೂಲೆಯಲ್ಲಿ ಟರ್ನ್ ಆದರೂ ಸಹ ಒಂದೊಂದು ಸೀನ್ಸ್ಗಳು ಹೀಗೆ ಕಾಣಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಆ ಫ್ಲೈಟ್ ಮಾಡಿದ್ದಾರೆ ನೋಡಿ, ಎಮಿರೇಟ್ಸ್ ಅಂತ, ಅದು ಸಹ ಸೂಪರ್ ಆಗಿದೆ. ಫುಲ್ ಫ್ಲವರ್ಸಿಂದನೇ ಮಾಡಿದ್ದಾರೆ. ಆಮೇಲೆ ಈ ಹುಲ್ಲಾಗಿರ್ಬೋದು, ಆ ಮನೆ ಆಗಿರ್ಬೋದು, ಆ ಪ್ಯಾಲೇಸ್ ಥರ ಇದೆ ನೋಡಿ, ಅದು ಸಹ ಎಲ್ಲನೂ ಸಹ ಐ ಕ್ಯಾಚಿಂಗ್ ಸೀನ್ಸ್ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳಿಗಂತೂ ಸೂಪರ್ ಆಗಿ ಇಷ್ಟ ಆಯಿತು.
ಆಗಿತ್ತು. ಬಟ್ ಏನಪ್ಪ ಅಂದೇಳಿದ್ರೆ ನಾವು ಅದರೊಳಗೆ ಹೋಗಬೇಕು ಅಂದೇಳಿದ್ರೆ ಫುಡ್ ಎಲ್ಲ ಔಟ್ ಸೈಡಿಂದ ಕ್ಯಾರಿ ಮಾಡಬೇಕಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ಫುಲ್ ಆಗಿ ಔಟ್ ಸೈಡಿಂದ ಫಾರಿನರ್ಸ್ ಅಲ್ಲಿಗೆ ಟೂರಿಸ್ಟ್ ಅವರು ಬರೋದ್ರಿಂದ ಅಲ್ಲಿ ಫುಡ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ನಾವು ಫುಡ್ ಎಲ್ಲಾದರೂ ತಗೋಬೇಕು ಅಥವಾ ಡ್ರಿಂಕಿಂಗ್ ವಾಟರ್ ಬೇಕು ಅಂತ ಹೇಳಿದ್ರೆ ನಾವು ಔಟ್ ಸೈಡಿಂದ ಕ್ಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ನನ್ನ ಮಗಳು ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಟಯರ್ಡ್ ಆಗಿದ್ದಾಳೆ, ಅದಕ್ಕೆ ಅವಳು ಉಪ್ಪು ಅಂತ ನಡೀತಾ ಇದ್ದಾಳೆ. ಯಾಕೆಂದ ಹೇಳಿದ್ರೆ ನಾವು ಅದರೊಳಗಿಂದ ಏನೂ ಬೈ ಮಾಡಿಲ್ಲ, ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿಬಿಟ್ಟು ಆಮೇಲೆ ಲಾಸ್ಟ್ ಟಯರ್ಡ್ ಆದಾಗ ಸ್ವಲ್ಪ ನೀರು ಆಮೇಲೆ ಸ್ನ್ಯಾಕ್ಸ್ ಏನೋ ಬೈ ಮಾಡಿದ್ವಿ ಅಷ್ಟೇ. ತುಂಬಾ ಕಾಸ್ಟ್ಲಿ ಅದರೊಳಗಡೆ. ಯಾಕೆಂದರೆ ಇಂತಹ ಪ್ಲೇಸ್ನಲ್ಲೆಲ್ಲ ನಾವು ಔಟ್ ಸೈಡಿಂದ ಫುಡ್ಡನ್ನ ಕ್ಯಾರಿ ಮಾಡೋದು ಬಹಳ ಒಳ್ಳೆಯದು. ನಾಟ್ ಓನ್ಲಿ ದಿಸ್ ಪ್ಲೇಸ್ ಬಟ್ ಆಲ್ಸೋ ಎವ್ರಿ ಟೂರಿಸ್ಟ್ ಪ್ಲೇಸ್. ಅಂದರೆ ಅದರೊಳಗೆ ಫುಡ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಸೀನ್ಸ್ ನೋಡ್ತಾ ಇರ್ಬೋದು, ನಮಗೆ ಪ್ರೇಮಿಗಳಿಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಫೋಟೋ ಪೋಸ್ಕೊಡೋಕ್ಕೆ ಒಳ್ಳೆ ಸೀನ್ಸ್ ಅಂತಲೇ ಹೇಳ್ಬೋದು. ಎಲ್ಲೂ ಸಹ ಅಲ್ಲಿ ಕಾಲು ಇಡಕ್ಕೆ ಜಾಗನೇ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟೊಂದು ಜನ ಇದ್ದಾರೆ ಅದರೊಳಗಡೆ. ಯಾವ ಫೋಟೋ ತೆಗೆದ್ರು ಸಹ ಅದರಲ್ಲಿ ಬೇರೆ ಜನ ಇರ್ತಿದ್ರು, ಬೇರೆ ಫಾರಿನರ್ಸ್ ಇರ್ತಿದ್ರು, ಅಷ್ಟೊಂದು ಜನ ಅದರೊಳಗಡೆ. ನಾನು ವಿಡಿಯೋ ಶೂಟ್ ಮಾಡಿದ್ರೆ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅದರೊಳಗಡೆ ಅಂತ. ಬಟ್ ಈ ಒಂದು ಪ್ಲೇಸ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಇರಲಿಲ್ಲ, ಆ ಬೆಕ್ಕನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಇಲ್ಲಿ ಪೀಕಾಕ್ ಆಗಿರ್ಬೋದು, ಆ ಮರ ಆಗಿರ್ಬೋದು, ಆ ಬೊಂಬೆ ಆಗಿರ್ಬೋದು, ಎಲ್ಲನೂ ಸಹ ಒಂದಕ್ಕಿಂತ ಒಂದು ಚಂದ ಆ ಥರ ಇದೆ ದೃಶ್ಯಗಳು. ನಮಗೆ ಅದರೊಳಗಿಂದ ಹೊರಗಡೆ ಬರೋದಕ್ಕೆ ಮನಸ್ಸಿರಲಿಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ ಇನ್ನೂ ಸಹ ಸ್ವಲ್ಪ ಹೊರಗಡೆ ಬೇರೆ ಪ್ಲೇಸ್ಗೆ ಹೋಗೋದಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಬೇಗ ಬಂದ್ವಿ. ಬೇಗ ಅಂತ ಹೇಳೋಕ್ಕೇನಿಲ್ಲ, ನಾವು ತಲುಪೋದೇ ಲೇಟ್ ಆಯಿತು, ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ನಾವು ಅಲ್ಲಿ ತಲುಪಬೇಕಾದ್ರೆ ಮಧ್ಯಾಹ್ನ ಕಳೀತು. ಸೊ ಈವ್ನಿಂಗ್ ಆಗೋಷ್ಟರಲ್ಲಿ ನಾವು ಹೊರಗಡೆ ಹೋಗಬೇಕಾಗಿತ್ತು. ಬೇರೆ ಅಂದರೆ ಬುರ್ಜ್ ಖಲೀಫಾ ಮತ್ತು ಫೇಮಸ್ ಬೇರೆ ಬೇರೆ ಸ್ಥಳ ಎಲ್ಲ ಏನಿದೆ ಅಲ್ಲಿಗೆಲ್ಲ ಹೋಗಬೇಕಾಗಿತ್ತು, ಬೇರೆ ಪ್ಲೇಸ್ನ ನಾವು ಕವರ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪನೇ ಟೈಮ್ ಸ್ಪೆಂಡ್ ಮಾಡೋ ಹಾಗಾಯಿತು. ಸ್ವಲ್ಪ ಅಂತ ಏನಲ್ಲ, ನಾವು ಮ್ಯಾಕ್ಸಿಮಮ್ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ಬಟ್ ಸ್ವಲ್ಪ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನನಗೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಮನಸ್ಸಿಲ್ಲ, ಸ್ವರ್ಗನೇ ಭೂಮಿಯಲ್ಲಿ ತಂದಿಟ್ಟಂಗೆ ಆಗಿತ್ತು, ಅಷ್ಟೊಂದು ಚೆನ್ನಾಗಿತ್ತು. ಸೊ ಎಲ್ಲ ಪ್ಲೇಸ್ ನನಗೆ ಕವರ್ ಮಾಡಿದ್ದೀನೋ ಇಲ್ವೋ ಅಂತ ಒಂದು ಡೌಟ್ ಬೇರೆ, ಯಾಕೆಂದ್ರೆ ಅದರೊಳಗೆ ಹೊರಗೆ ಬರೋಕ್ಕೆ ಮನಸ್ಸಿಲ್ಲ. ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಾ, ರಾತ್ರಿ ಆಯಿತು, ನಾವು ಅಲ್ಲಿ ಮಧ್ಯಾಹ್ನ ಹೋಗಿದ್ದು, ರಾತ್ರಿ ಆಯಿತು ನಾವು ಹೊರಗಡೆ ಬರಬೇಕಾದ್ರೆ. ಸೊ ಹೋಗಬೇಕಾದ್ರೆ ನನಗೆ ಅದರದ್ದು ಹೆಸರು ನಾನೇ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದು ನೋಡ್ತಾ ಇರ್ಬೋದು ದುಬೈ ಮಿರಾಕಲ್ ಗಾರ್ಡನ್ ಅಂತ, ತುಂಬಾ ಒಳ್ಳೆ ಪ್ಲೇಸ್. ಫ್ರೆಂಡ್ಸ್ ನೀವು UAE ಇದ್ದೀರಾ ಅಂತ ಹೇಳಿದ್ರೆ ಮಿಸ್ ಮಾಡಿದೆ ಆ ಪ್ಲೇಸ್ಗೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಪ್ಲೇಸ್ ಬಗ್ಗೆ ಮಾತ್ರ ತೋರ್ಸೋಕ್ಕಾಗಿರೋದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಯಾವ್ಯಾವ ಪ್ಲೇಸ್ಗೆಲ್ಲ ಹೋಗಿದ್ದೀವಿ ಅದ್ರ ಬಗ್ಗೆನೂ ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಯು ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಸಹ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಆಮೇಲೆ ಇದುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಫ್ರೆಂಡ್ಸ್ ಕೆಳಗೆ ಕಾಣುವಂತಹ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ಯು ವಾಚಿಂಗ್. ಮುಂದೆ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈಗ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ಮೇಲೆ ನೋಡ್ತಾ ಇರ್ಬೋದು ಟ್ರೈನ್ ಹೋಗ್ತಾ ಇದೆ. ನಾನು ಕಾರ್ನಿಂದ ಈ ವಿಡಿಯೋನ ಶೂಟ್ ಮಾಡಿರೋದೊಂದು ಮೆಟ್ರೋ ಏನು ರೈಲ್ವೆ ಸ್ಟೇಷನ್ ಹೋಗ್ತಾ ಇರುವಂಥದ್ದು, ಅದು ರೈಲ್ ಹೋಗ್ತಾ ಇರುವಂಥದ್ದು. ಈಗ ನಾವು ಮನೆಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ಯು ವಾಚಿಂಗ್. ಕೀಪ್ ವಾಚಿಂಗ್.